ಬೈಕಿನಿಂದಲೋ ಕಾರಿನಿಂದಲೋ ಬಂದು ರಪ್ಪ ಭಾಗವತಿಗೆ ಮಾಡೋದು ಅಂತ ಹೇಳಿದರೆ, ಆದರೆ ಆ ಸಿದ್ಧಿ ಇದ್ದರೆ ಮಾಡ್ಬೋದು. ಒಂದು ನೆನಪಿಸ್ತೇನೆ ನಾನು, ಮತ್ತೆ ನನ್ನ ಭಾಷಣ ಮುಗಿಸ್ತೇನೆ. ಜೋರು ಮಳೆಗಾಲ, ಪಿ ಪಿ ಸಿಯಲ್ಲಿ ಪದ್ಯ ಹೇಳಿ ಕಾಣಿಂಗನವಡು ಟೌನ್ ಹಾಲಿಗೆ ಬರೋದು. ವಿಪರೀತ ಮಳೆ, ಅವರದ್ದು ಜಾವ ಬೈಕು ಬಂದು ನಿಲ್ಲಿಸಿದರು. ಇಡೀ ಒದ್ದೆ ಆಗಿದ್ದಾರೆ ಆ ಪುಣ್ಯಾತ್ಮ. ಅಗರಿ ಭಾಗವತರು ಭೀಷ್ಮ ಪರ್ವಕ್ಕೆ ಪದ್ಯ ಹೇಳಿದ್ದಾರೆ, ದೊಡ್ಡ ಅಗರಿ ಭಾಗವತರು. ಆಮೇಲೆ ನಾವುಡ್ರು ಚಂದ್ರಹಾಸ ಚರಿತ್ರೆ ಪ್ರಸಂಗ. ಮಾವರಗಡ್ಡೆಯವರದ್ದು ದುಷ್ಟಬುದ್ಧಿ, ದೊರಕಿತಲ್ಲ ರಾಜ್ಯಕ್ಕೆ ಕೈ ಹಿಂದೆ ಕಟ್ಟಿಕೊಂಡು ಬರೋದು ಅವರು, ಆಚೆ ಈಚೆ ಹೋಗೋದು ಅದು. ಆ ಸೀನು ಭಾಗವತರು ಬರಲಿಲ್ಲ. ಅಗರಿ ಭಾಗವತರು ಬೈಂದಲ್ಲೇ ಅಮ್ಮಗಿನ್ನು ಎರಡು ಪದ್ಯ ಹೇಳ್ತಾನೆ ಅಂತ ಕೂತರು. ಅಗರಿಯವರು ಕೂತ ಕೂಡಲೇ ಕಾಳಿಂಗನವರು ಬಂದರು, ಪೈರನ್ನು ತೆಗೆದ್ರು, ಅದನ್ನು ಚಂದ ಹಿಂಡಿದ್ರು, ಪುನಃ ಪೈರನ್ನು ಹಾಕಿದ್ರು, ನೇರ ಬಂದು ಭಾಗವತನ ಸ್ಥಾನದಲ್ಲಿ ಕೂತರು. ಒಂದು ಅರ್ಧ ಗ್ಲಾಸ್ ಬಿಸಿ ಚಾ ಕುಡಿಯದೆ ಯಾವ ಭಾಗವತನು ಕೂತ್ಕೊಳ್ತಿಲ್ಲ. ಪೈರನ ಕಿಸೆಯಿಂದ ತಾಣ ತೆಗೆದರು, ಅಗದಿ ಭಾಗವತರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರು, ದೊರಕಿತಲ್ಲ ಅಂತ ಪದ್ಯ ತೆಗೆದರು. ದಟ್ ಗ್ರೇಟ್ ಭಾಗವತ ಅಂತ ನೋಡ. ಅಗರಿ ಭಾಗವತರು ಬಂದೆಯ ಪುಣ್ಯಾತ್ಮ ಇನ್ನು ಹೇಳು ನೀನು ಅಂತ ಅವರದ್ದೇ ಒಂದು ಶೈಲಿ ಉಂಟಲ್ಲ ಅಗರಿಯವರದ್ದು, ಬಟ್ ಅಗ್ರಕಾರದ್ದು. ಅಂದರೆ ಅಂತಹ ಸಾಧನೆ, ಸಿದ್ಧಿ ಮತ್ತು ನಿಖರತೆ ಇದ್ದ ಭಾಗವತ ಏರೋಪ್ಲೇನಲ್ಲಿ ನೇರ ಬಂದು ಇಲ್ಲಿ ಬಂದು ಕೂತು ಭಾಗವತಿಗೆ ಮಾಡಬಾರದು.